ತರಗತಿಯಲ್ಲಿ ಮಹಾತ್ಮ ವಿದ್ಯಾಶಾಲಾ ದಾವಣಗೆರೆಯಲ್ಲಿ ಓದ್ತಿದ್ದೆ. ಆಗ ನಮ್ಮ ಡ್ರಿಲ್ ಮಾಸ್ಟರ್ ಆದ ರಾಮೇಗೌಡರು ಅವರು ನಮಗೆ ಡ್ರಿಲ್ ಹೇಳ್ಕೊಡ್ತಾ ಇದ್ರು. ಅವ್ರಿಗೆ ರಾಜ್ಕುಮಾರ್ ಸಂಬಂಧ ಆಗುತ್ತೆ. ರಾಜ್ಕುಮಾರ್ ಆಗ ಮಾಸ್ಟರ್ ಹಿರಣ್ಯ ಕಂಪನಿ ನಡೀತಿತ್ತು ಅವಾಗ ದಾವಣಗೆರೆಯಲ್ಲಿ. ಯಕ್ಷಮನಾಯಕ ನಾಟಕ ನಡೀತಿದ್ರು, ಅದರಲ್ಲಿ ಯಕ್ಷಮನಾಯಕ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಡುತ್ತಿದ್ರು, ಪ್ರಾರ್ಥನೆ ಮಾಡುತ್ತಿದ್ರು. ಅವರು ಈಗ ಅವರ ಇವ್ರ ಮನೆಗೆ ಕರೆದಿದ್ರು ನಮ್ಮ ರಾಮೇಗೌಡರು, ಅವ್ರ ಮನೆಗೆ ಬರ್ತೀವಿ ಅಂತ ಇಂಥ ದಿವಸ ಹೇಳಿದ್ರು. ಅವಾಗ ನಮ್ಮ ಮೇಸ್ಟ್ರು ನನ್ನನ್ನು ಸೈಕಲ್ ಮೇಲೆ ಅವ್ರ ಮನೆಗೆ ಕರ್ಕೊಂಡೋದ್ರು. ಅವಾಗ ರಾಜ್ಕುಮಾರ್ ಇನ್ನೂ ಫಿಲಮ್ ಲ್ಯಾಂಡಲ್ಲಿ ಅಷ್ಟು ಫೇಮಸ್ ಇರಲಿಲ್ಲ, ಇನ್ನೂ ಅವ್ರದ್ದು ಕೆರಿಯರ್ ಶುರುವಾಗಿತ್ತು. ದೇವ್ರ ಕಣ್ಣಪ್ಪ, ಭಕ್ತ ವಿಜಯ, ಹರಿಭಕ್ತ ಈ ಚಿತ್ರಗಳೆಲ್ಲ ಬರ್ತಿತ್ತು. ಆವಾಗ ನಮ್ಮ ಮಾಸ್ತರು, ನೋಡಿ ನಮ್ಮ ಹುಡುಗ ಬಂದು ನಾನು ಕರ್ಕೊಂಬಂದಿದ್ದೀನಿ, ಅವನು ಭಕ್ತ ವಿಜಯದಲ್ಲಿ ನೀವು ಮಾಡಿರೋ ಚಿತ್ರದಿಂದ ಒಂದು ಹಾಡನ್ನು ಹಾಡ್ತಾನೆ, ನೀವು ಕೇಳಬೇಕು ಅಂತ ಹೇಳಿದ್ರು. ನಾನು ಅವತ್ತು ಅದ್ರದ್ದು ಒಂದು ಚಿತ್ರದ ಹಾಡು ಹೇಳಿದೆ. ಅವಾಗ ರಾಜ್ಕುಮಾರ್ ಭಾಳ ಸಂತೋಷವಾಗಿ, ನಿಮಗೆ ಏನು ಸಿನಿಮಾ ಹಾಡು ಅಂದರೆ ಭಾಳ ಇಷ್ಟನ, ಮುಂದೆ ಸಿನಿಮಾ ಹಾಡು ಹಾಡಬೇಕು ಅಂತ ಇಷ್ಟನ, ಹಾಗಿದ್ದರೆ ಚೆನ್ನಾಗಿ ಓದಿ ಆಮೇಲೆ ಕೆಲ್ಸಕ್ಕೆ ಸೇರಿ ಆಮೇಲೆ ನನ್ನ ಬಂದು ನೋಡು, ನನಗೆ ಅವಕಾಶ ಆದರೆ ನಿನಗೆ ಕೊಡ್ತೀನಿ ಅಂತ ಹೇಳಿದರು. ನನಗೆ ಅವಾಗ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ, ಆಗಲಿ ಸರ್ ಅಂತ ಹೇಳ್ಬಿಟ್ಟು ಬಂದೆ. ಯಾಕೆ ಈ ವಿಷಯ ಹೇಳಬೇಕು ಅಂತಂದರೆ, ನನಗೂ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಭಾಳ ಇಷ್ಟ ಇದ್ದಾಗ, ಬಟ್ ನಮ್ಮ ಮನೇಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಹೇಗೆ ಅಂದರೆ ಗಂಡು ಹುಡುಗರು ಏನಿದ್ರು ಓದು ವಿದ್ಯಾ ಅದೇನಿದ್ರು ಹೆಂಗಸರಿಗೋಸ್ಕರ ಹಾಡು ಇಲ್ಲ ಅಂತ, ಹೀಗಾಗ್ಬಿಟ್ಟು ನಮಗೆ ಸ್ವಲ್ಪ ಡಿಪ್ರೆಸ್ ಆಯ್ದಾಗ. ಆದರೂ ಕೂಡ ಆವಾಗ ಈ ಹಾಡು ಇದಕ್ಕೆಲ್ಲ ಅಷ್ಟು ಎನ್ಕರೇಜ್ಮೆಂಟು ಇರಲಿಲ್ಲ, ಈಗಿನ ಹಾಗೆ ಎಕ್ಸ್ಪೋಜರು ಇರಲಿಲ್ಲ. ಹಾಗಾಗ್ಬಿಟ್ಟು ನಾನು ಓದಿ ಇಂಜಿನಿಯರ್ ಆಗಿ ಆಮೇಲೆ ಕೆಲಸಕ್ಕೆ ಸೇರಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎರಡು ಮೂರು ಸಲ ರಾಜ್ಕುಮಾರನ್ನ ಭೇಟಿಯಾಗೋಕ್ಕೋಸ್ಕರ ಇದಕ್ಕೆ ಬೆಂಗಳೂರಲ್ಲಿ ಸದಾಶಿವ ನಗರಕ್ಕೆ ಹೋಗಿದ್ದೆ ಭೇಟಿಯಾಗೋಕ್ಕೋಸ್ಕರ. ಒಂದು ಸಲ ಇನ್ನೊಂದು ಭೇಟಿಯಾಗಲಿ, ಒಂದು ಸಲ ಅವರು ಮದ್ರಾಸಲ್ಲಿ ಅವರು ಟ್ರೀಟ್ಮೆಂಟ್ಗೆ ಹೋಗಿದ್ದರು, ಇನ್ನು ಎರಡು ಸಲ ಶೂಟಿಂಗ್ಗೆ ಔಟ್ ಸೈಡ್ ಹೋಗಿದ್ದರು. ಹೀಗಾಗಿ ನನಗೆ ಅವ್ರು ಭೇಟಿ ಆಗಲೇ ಇಲ್ಲ, ಅದು ಹಾಗೆ ಉಳಿದ್ರು. ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಈಗಿನ ಯಂಗ್ ಜನ್ರೇಷನ್ನವ್ರಿಗೆ ಅವ್ರಿಗೆ ಯಾವ ಲೈನ್ನಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ನಾವು ಹಿರಿಯ ನಾಗರಿಕರು ನಮ್ಮಂಥ ತಂದೆ ತಾಯಿಗಳು ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಅವ್ರಿಗೆ ಆ ಲೈನಲ್ಲಿ ಹೋಗಕ್ಕೆ ನೀವುಗಳೆಲ್ಲ ಸಹಾಯ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು. ಒಂದು ರಾಜ್ಕುಮಾರ್ ಅವ್ರು ಸಿಕ್ಕಿ ನೀವು ಬೇರೆ ಅವಕಾಶಗಳು ಕೊಟ್ಟು ಹೋಗಿದ್ರೆ ನಮಗೆ ಸಿಕ್ತಿರಲಿಲ್ಲ ನಿಮಗೆ. ದಿಸ್ ಇಸ್ ದ ಡೆಸ್ಟಿನಿ. ಆದರೂ ಕೂಡ ನಾನು ಸಂಗೀತ ಬಿಟ್ಟಿಲ್ಲ. ಹಾಗಾಗ್ಬಿಟ್ಟು ನಾನು ಸ್ವಲ್ಪ ದಿವಸ ಗ್ಯಾಪ್ ಇದ್ದರೂ ಮತ್ತೆ ರಿಟೈರ್ ಆದಮೇಲೆ ಅವರು ನೂರ್ನಾಲ್ಕು ಜನ ಸಂಗೀತಗಾರರಿಂದ ಕಲ್ತ್ಕೊಂಡು ಮುಂದುವರೆದೆ. ಇವರು ಮಂಜುಳ ಗುರುರಾಜಿಂದ, ಅದಕ್ಕೆ ಮುಂಚೆ ಇನ್ನೊಬ್ರು ಸಂಗೀತಗಾರರಿಂದ ಒಂದು ಸ್ವಲ್ಪ ದಿವಸ ಕಲಿತೆ. ಈಗ ವಿಜಯರಸ್ ಅಂತ ಈಗ ನಮ್ಮ ಕಲಿತಾನೇ ಇದ್ದೀನಿ. ಮರ್ತು ಬಿಟ್ರೆ ಇಲ್ಲ ಇಲ್ಲ ಇಲ್ಲ. ಜ್ವಾಲಾಮುಖಿ ಚಿತ್ರದಿಂದ ಉದಯ ಶಂಕರ್ ರಚನೆ, ಆಮೇಲೆ ಇವರು ಎಂ ರಂಗರಾವ್ ಅವರ ಸಂಗೀತ.
Thank you.